ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಹೊಸ ಅಪ್ಡೇಟ್ಸ್ ಬೀಳಾಗಿದೆ. ಸೊ ಅದು ಏನಂತೇಳಿದರೆ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಎಲಿಜಿಬಿಲಿಟಿ ಲಿಸ್ಟ್ನ ಬೀಳಾಗಿದೆ. ಸೊ ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳು ಇವಾಗ ಈ ಲಿಸ್ಟಲ್ಲಿ ಅವ್ರ ನೇಮ್ನ ಚೆಕ್ ಮಾಡ್ಕೋಬಹುದು. ಸೊ ನೀವು ಫಸ್ಟ್ಗೆ ಕೆ ವೆಬ್ಸೈಟಿಗೆ ಬಂದಾಗ ಇಲ್ಲಿ ನಿಮಗೆ ಬೇರೆ ಬೇರೆ ಸಪ್ರೇಟಾಗಿ ಲಿಂಕ್ ಸಿಗುತ್ತೆ. ಸೊ ಅದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಸ್ಕೋರ್ಸ್ ಆ್ಯಂಡ್ ಗರ್ಲ್ಸ್ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಲಿಂಕ್ನ ಬೀಳಾಗಿದೆ. ಅದಾದ ನಂತರ ಹಾಗೆಯೇ ಮಾಜಿ ಮತ್ತು ಸಿಎಫ್ ಎಫ್ ಕ್ಯಾಂಡಿಡೇಟ್ಗೆ ಸಪ್ರೇಟಾಗಿ ಲಿಂಕ್ನ ಬೀಳಾಗಿದೆ. ಅದಾದ ನಂತರ ಸಿಎಫ್ ಎಫ್ ಕ್ಯಾಂಡಿಡೇಟ್ಗೆ ಸಪ್ರೇಟಾಗಿ ಲಿಂಕ್ನ ಬೀಳಾಗಿದೆ. ಅದರ ಜೊತೆಗೆ ಹಾಗೆಯೇ ಮಾಜಿ ರಕ್ಷಣಾ ಇಂಥ ವಿದ್ಯಾರ್ಥಿಗಳು ಸಪ್ರೇಟಾಗಿ ಲಿಂಕ್ನ ಬೀಳಾಗಿದೆ. ಆನಂತರ ನೆಕ್ಸ್ಟಾಗಿ ಬಂದು ರಕ್ಷಣಾ ಕ್ರೀಡೆ ಮತ್ತು ಎನ್ ಸಿ ಸಿ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಲಿಂಕ್ನ ಬೀಳಾಗಿದೆ. ಆನಂತರ ಮತ್ತೆ ಕೊನೆದಾಗಿ ಬಂದು ಪಿ ಎಚ್ ಕ್ಯಾಂಡಿಡೇಟ್ಗೂ ಕೂಡ ಸಪ್ರೇಟಾಗಿ ಲಿಂಕ್ನ ಬೀಳಾಗಿದೆ. ಹಾಗೆಯೇ ಇನ್ನೊಂದು ಇಲ್ಲಿ ಸಪ್ರೇಟ್ ಲಿಂಕ್ ಇದೆ ನಿಮಗೆ ಅರ್ಹತಾ ಪಟ್ಟಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಕೋಬೋದು. ಸೊ ಇಷ್ಟೊಂದು ಲಿಸ್ಟಲ್ಲಿ ನೀವು ಯಾವ ಲಿಸ್ಟಲ್ಲಿ ಬರ್ತೀರಿ, ಸೊ ನೀವು ಯಾವ ಕ್ಯಾಟಗರಿ ಅಂಡರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ರಿ ಆ ಲಿಸ್ಟನ್ನ ಡೌನ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮದು ಕೌನ್ಸಿಲಿಂಗ್ ಆದಷ್ಟು ಬೇಗನೇ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಜನರಲ್ ಆಗಿ ಹೇಳಬೇಕಂದ್ರೆ ನಿಮ್ಮದು ನೀಟ್ ರಿಸಲ್ಟ್ ಬಂದಾದಮೇಲೆ ಸ್ವಲ್ಪ ದಿನದ ಬಿಟ್ಟು ನಿಮ್ಮದು ಕೆ ಸಿ ಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇವಾಗ ನಿಮ್ಮದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಇವಾಗ ಸೀಟ್ ಮ್ಯಾಟ್ರಸ್ನ ಬೀಳಾಗಿದೆ, ಅದನ್ನು ನೋಡಿಕೊಂಡು ನೀವು ಕಾಲೇಜ್ ಲಿಸ್ಟ್ನ ಕೂಡ ಮಾಡ್ಕೋಬಹುದು. ಹಾಗೆಯೇ ನಿಮ್ಮದು ಕೆ ಸಿ ಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಅದರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ನಿಮ್ಮದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಬೇಗನೆ ಏನಂದರೆ ನೀಟ್ ರಿಸಲ್ಟ್ ಬಂದ ನಂತರ ನಿಮ್ಮದು ಆಲ್ಮೋಸ್ಟ್ ನೆಕ್ಸ್ಟ್ ಮಂತಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಎಲ್ಲ ಥರದಿಂದ ರೆಡಿಯಾಗಿರಿ. ಸೊ ಇವಾಗ ಕೆ ಸಿ ಟಿ ರಿಲೇಟೆಡ್ ಲೇಟೆಸ್ಟ್ ಆಗಿ ಬಂದಿರೋ ಅಪ್ಡೇಟ್ ಅಷ್ಟೇ. ನಾವು ನಿಮಗೆ ಇದೇ ಥರ ಎಲ್ಲ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಮತ್ತು ಕೌನ್ಸಿಲಿಂಗ್ಗೆ ಹೆಲ್ಪ್ ಕೂಡ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಯಾರಾದರೂ ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿರಿ ಮತ್ತು ಈ ಇನ್ಫಾರ್ಮೇಷನ್ ಬೇರೆಲ್ಲ ಗ್ರೂಪಲ್ಲಿ ಶೇರ್ ಮಾಡಿ. ಮತ್ತು ಈ ವಿಡಿಯೋದಿಂದ ಏನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಬೋದು ಮತ್ತು ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸಿಗೋಣ ಆದಷ್ಟು ಬೇಗನೆ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್.